ಆತ್ಮೀಯರೇ ನಮಸ್ಕಾರ ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ನಾನು ವಿವಿಧ ಕ್ಷೇತ್ರಗಳ ಅತಿಥಿಗಳನ್ನ ತಮಗೆ ಪರಿಚಯ ಮಾಡ್ತಾ ಇದ್ದೀನಿ ತಾವೆಲ್ಲ ತುಂಬಾ ಗಮನಿಸಿದ್ದೀರಿ ಅಂತ ಅಂದ್ಕೊಂಡಿದ್ದೇವೆ ಆದರೆ ಬಹುತೇಕ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದ ವಿಚಾರಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ನಾವು ಮಾತಾಡ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಫಿಸಿಕಲ್ ಅಂದ್ರೆ ದೈಹಿಕ ಮೆಂಟಲ್ ಅಂದ್ರೆ ಮಾನಸಿಕ ಇಂಟೆಲೆಕ್ಚುಯಲ್ ಬೌದ್ಧಿಕ ಎಮೋಷನಲ್ ಭಾವನಾತ್ಮಕ ಫೈನಾನ್ಷಿಯಲ್ ಆರ್ಥಿಕ ಮತ್ತು ಸ್ಪಿರಿಚುಯಲ್ ಅಂದ್ರೆ ಆಧ್ಯಾತ್ಮಿಕ ಈ ಆರು ಅಂಶಗಳನ್ನ ತಾವು ಗಮನಹರಿಸಿದರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ಇವತ್ತು ಆಧ್ಯಾತ್ಮದ ವಿಚಾರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಆಧ್ಯಾತ್ಮ ಚಿಂತಕರು ಅಂತ ಅನ್ನಿಸಿಕೊಳ್ಳುತ್ತಿರುವ ನಾವು ಭಾವಿಸುತ್ತಿರುವ ಗುರುದಾಸ್ ಅವರು ನಮ್ಮ ಜೊತೆ ಇದ್ದಾರೆ ಯು ರೈಸ್ ವೆಲ್ನೆಸ್ ಸಂಸ್ಥೆಯನ್ನ ಸ್ಥಾಪನೆ ಮಾಡುವವರು ಗುರುದಾಸ್ ಅವರೇ ನಮಸ್ಕಾರ ನಮಸ್ಕಾರ ನಾವು ಹೆಚ್ಚು ವ್ಯಕ್ತಿತ್ವ ವಿಕಸನದಲ್ಲಿ ಹೇಳಬೇಕಾದ್ರೆ ನಾವು ಬೇರೆ ಬೇರೆ ವಿಚಾರಗಳಿಗೆ ಹೆಚ್ಚು ಗಮನ ಕೊಡ್ತಾ ಇರ್ತಾರೆ ಈಗ ನಾವು ಮೆಂಟಲ್ ಟ್ರಾನ್ಸ್ಫಾರ್ಮೇಶನ್ ಕಡೆಗೆ ಹೆಚ್ಚು ಒತ್ತು ಕೊಡ್ತಾ ಇರ್ತಾರೆ ಫಿಸಿಕಲ್ ದೈಹಿಕ ಒಂದು ಆರೋಗ್ಯ ಮುಖ್ಯ ಆಗ್ತದೆ ಮತ್ತೆ ಶರೀರವನ್ನು ಸರಿಯಾಗಿ ನೋಡ್ಕೋಬೇಕು ಅಪಿಯರೆನ್ಸ್ ಚೆನ್ನಾಗಿರ್ಬೇಕು ಅಂತ ಹೇಳ್ತಾ ಇರ್ತವೆ ಇನ್ನು ಎಮೋಷನಲ್ ಅಂತ ಬಂದಾಗ ಭಾವನಾತ್ಮಕವಾಗಿ ನಾವು ಚೆನ್ನಾಗಿರ್ಬೇಕು ಅನ್ನೋದನ್ನ ಎಂಫಸೈಸ್ ಮಾಡ್ತೇವೆ ಆದ್ರೆ ಸ್ಪಿರಿಚುಯಲ್ ಅಂತ ಅಂದ್ರೆ ಇದೆಲ್ಲ ಒಂದು 50 ವರ್ಷ 60 ವರ್ಷ ಆದ್ಮೇಲೆ ನೋಡ್ಕೊಳ್ಳೋದು ಅನ್ನೋದು ಜನಸಾಮಾನ್ಯರಲ್ಲಿ ಭಾವನೆ ಇದೆ ನನ್ನಲ್ಲೇ ಅಲ್ಲ ಈ ಭಾವನೆ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಈ ಭಾವನೆ ಬಗ್ಗೆ ನನ್ನ ಅನಿಸಿಕೆ ಹೇಳ್ಬೇಕು ಅಂತ ಹೇಳಿದ್ರೆ ಕೊಳ್ಳೆ ಹೊಡೆದ್ಮೇಲೆ ಊರ್ ಬಾಗ್ಲು ಹಾಕೊಂಡ್ರು ಅಂತ ಹೇಳ್ಬೋದು ಕಳ್ಕೊಂಡ್ಮೇಲೆ ಎಚ್ಚೆತ್ತುಕೊಂಡ್ರು ಅಂತ ಇನ್ನೊಂದು ವಿಚಾರ ಹೇಳ್ಬೇಕು ಅಂದ್ರೆ 60 ವರ್ಷಕ್ಕೆ ಮಹಿಳೆ ಪತಿವ್ರತೆ ಆದ್ಲಂತೆ ಗೊತ್ತಿದೆ ಅದು ಅನಿವಾರ್ಯತೆ ಇದು ನನ್ನ ಭಾವನೆ 50-60 ವರ್ಷದವರು ಇದನ್ನ ತಿಳ್ಕೊಬೇಕು ಅಂದ್ರೆ ಹಾಗಾದ್ರೆ ಯಾವುದು ಸೂಕ್ತ ವಯಸ್ಸು ನೋಡಿ ನಾವು ಈ ಒಂದು ಜೀವನವನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಎಲ್ಲಿಂದ ಶುರುವಾಗುತ್ತೆ ಅಂತ ಹೇಳಿದ್ರೆ ಒಂದು ಮಗುವಿಗೆ ತನ್ನ ತಾಯಿಯ ಭಾಷೆಯಿಂದ ಶುರುವಾಗುತ್ತೆ ತನ್ನ ಭಾಷೆ ತಾಯಿ ಭಾಷೆ ಕಲಿಸ್ತಾಳೆ ಅಲ್ಲಿಂದ ಶುರುವಾಗುತ್ತೆ ನಾವು ಈ ಪ್ರಪಂಚನ ಅರ್ಥ ಮಾಡ್ಕೋತಾ ಹೋಗ್ತೀವಿ ಈ ಪ್ರಪಂಚನ ಅರ್ಥ ಮಾಡ್ಕೋತಾ ದೊಡ್ಡವರಾಗಿ ಬೆಳಿತೀವಿ ಅದ್ರ ಜೊತೆ ಜೊತೆನಲ್ಲಿ ನಮ್ಮ ಬಗ್ಗೆಯೂ ಕೂಡ ನಾವು ತಿಳ್ಕೊಂಡ್ರೆ ಈ ಪ್ರಪಂಚದ ಜೊತೆಗೆ ಒಡನಾಟ ಮಾಡೋದು ಸುಲಭ ಆಗುತ್ತೆ ಆದ್ರೆ ಅದಕ್ಕೆ ಉತ್ತರ ನಿಮ್ಗೆ ಸಿಕ್ಕಿರ್ಬೋದು ಯಾವಾಗ ನಾವು ಈ ಪ್ರಪಂಚನ ಅರ್ಥ ಮಾಡ್ಕೊಳಕ್ ಶುರು ಮಾಡ್ತೀವಿ ಆಗ್ಲೇ ನಾವು ನಮ್ಮನ್ನ ನಾವು ಅರ್ಥ ಮಾಡ್ಕೊಳಕ್ ಶುರು ಮಾಡ್ಬೇಕು ಆಗ ಪರಿಪೂರ್ಣವಾದಂತ ವ್ಯಕ್ತಿ ವಿಕಸನವಾಗುತ್ತೆ ಪರಿಪೂರ್ಣವಾದಂತ ವ್ಯಕ್ತಿ ಆಗ್ತಾನೆ ಅವನು ಇದಕ್ಕೆ ಬೇಕಾದಷ್ಟು ನಿದರ್ಶನಗಳು ನೀವು ನೋಡ್ಬೋದು ಎಲ್ಲ ದೊಡ್ಡ ವ್ಯಕ್ತಿಗಳು ನಮ್ಮ ಅಬ್ದುಲ್ ಕಲಾಂ ಅವರಿಂದ ಹಿಡಿದು ಗಾಂಧೀಜಿ ಅವರಿಂದ ಹಿಡಿದು ವಿವೇಕಾನಂದನಿಂದ ಹಿಡಿದು ನೀವು ಎಲ್ಲ ದೊಡ್ಡ ವ್ಯಕ್ತಿಗಳು ದೊಡ್ಡವರು ಯಾವಾಗ ಆಗಿದ್ದಾರೆ ಅವರು ಅಂತ ಹೇಳಿದ್ರೆ ತಮ್ಮನ್ನ ತಾವು ಅರ್ಥಕೊಂಡು ಹೊರಗಡೆ ಪ್ರಪಂಚನ ಅರ್ಥ ಮಾಡ್ಕೊಂಡು ಇರುವಂತಹ ಎರಡು ಸಮನಾಗಿ ಇರೋರು ಮಾತ್ರ ಅವರು ಹೆಚ್ಚಿನ ಒಂದು ತಮ್ಮ ವ್ಯಕ್ತಿತ್ವವನ್ನ ಬೆಳೆಸ್ಕೊಡಕ್ಕೆ ಸಾಧ್ಯ ಆಧ್ಯಾತ್ಮ ಅಂದ್ರೆ ದೇವ್ರು ದಿಂಡ್ರು ಧರ್ಮದ ವಿಚಾರ ಅವ್ರಿಗೆ ಮಾತ್ರ ಇದು ಮುಖ್ಯ ಅನ್ನೋಂತಹ ಒಂದು ಕಲ್ಪನೆ ಕೂಡ ಇದೆ ಅನ್ನುವಂಥದ್ದು ನನ್ನ ಒಂದು ಭಾವನೆ ಈ ಈ ಒಂದು ವಿಚಾರದ ಬಗ್ಗೆ ತಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಬೇಕಾಗಿದೆ ಕೆಲವು ಪ್ರಾಕ್ಟೀಸಸ್ ಅಲ್ಲಿ ಅದು ಯಾಕೋ ಏನೋ ಗೊತ್ತಿಲ್ಲ ಯಾರ ಒಂದು ಉದ್ದೇಶಕ್ಕೋ ಅಥವಾ ತಮ್ಮ ಸ್ವಾರ್ಥಕ್ಕಾಗಿಯೋ ಕೆಲವು ವಿಚಾರಗಳನ್ನ ತಿರುಚಿಬಿಡ್ತಾರೆ ಇಂಟರ್ಪ್ರಿಟೇಷನ್ ತಿರುಚಿಬಿಡ್ತಾರೆ ಆ ತಿರುಚಿರುವಂತ ವಿಚಾರನ ಇಟ್ಕೊಂಡು ನಾವು ಇಂಥ ಒಂದು ನಿರ್ಧಾರಕ್ಕೆ ಬರ್ತೇವೆ ಆದ್ರೆ ಆಧ್ಯಾತ್ಮ ಅಂದ್ರೆ ಅದು ಒಂದು ದೇವ್ರು ಅಥವಾ ಒಂದು ದಿಂಡ್ರು ಅಥವಾ ಒಂದು ಧರ್ಮ ಅಲ್ಲ ದೇವ್ರು ದಿಂಡ್ರು ಧರ್ಮ ಇವೆಲ್ಲ ಒಂದು ಆಧ್ಯಾತ್ಮದ ಮಾರ್ಗ ಅದೊಂದು ಬ್ರಿಡ್ಜ್ ಇದ್ದ ಹಾಗೆ ಆಧ್ಯಾತ್ಮ ಅಂತ ಹೇಳಿದ್ರೆ ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಳುವಂಥದ್ದು ಅದಕ್ಕೆ ಟ್ರಾನ್ಸ್ಫಾರ್ಮ್ ಆಗೋದಕ್ಕೆ ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ಹೋಗ್ಬೇಕು ಅಂದ್ರೆ ಒಂದು ಬ್ರಿಡ್ಜ್ ಬೇಕಾಗ್ತದೆ ಅಲ್ವಾ
ಆ ಬ್ರಿಡ್ಜ್ ಈ ಎಲ್ಲ ಸಾಧನಗಳು ಬೇರೆ ಬೇರೆ ಮಾರ್ಗಗಳು ಧರ್ಮ ಮಾರ್ಗ ಭಕ್ತಿ ಮಾರ್ಗ ಬೇಕಾದಷ್ಟು ಮಾರ್ಗಗಳಿದೆ ಆ ಮಾರ್ಗಗಳ ಮೂಲಕ ನಾವು ಈ ಕಡೆಯಿಂದ ಆ ಕಡೆಗೆ ಹೋಗಬೇಕಂದ್ರೆ ಟ್ರಾನ್ಸ್ಫಾರ್ಮ್ ಆಗಬೇಕು ಆದರೆ ಕೆಲವರ ಸ್ವಂತ ಒಂದು ವಿಚಾರಗಳನ್ನ ನಡೆಸ್ಕೊಳ್ಳೋದಕ್ಕೋ ಅಥವಾ ಕೆಲವರ ತಮ್ಮ ಒಂದು ಯಾವುದೋ ಕಾರಣಾಂತರದಿಂದ ತಮ್ಮ ಒಂದು ವಿಚಾರವನ್ನ ನೆಲೆಗಟ್ಟನ್ನ ಸ್ಥಾಪನೆ ಮಾಡೋದಕ್ಕೋಸ್ಕರನೋ ಇದೇ ಬ್ರಿಡ್ಜೇ ನಿಮ್ಮ ಅಧ್ಯಾತ್ಮ ಅನ್ನೋ ಅಂತ ಒಂದು ಭ್ರಮೆಗೆ ತಂದಿರೋದ್ರಿಂದ ನಾವು ಟ್ರಾವೆಲ್ ಮಾಡಬೇಕಾಗಿರುವಂತ ಒಂದು ರೋಡ್ ಅಲ್ಲೇ ಮನೆ ಕಟ್ಕೊಂಡ್ಬಿಟ್ಟಿದೀವಿ ಇದೇ ಆಧ್ಯಾತ್ಮ ಅನ್ಕೊಂಡ್ಬಿಟ್ಟಿದೀವಿ ಮುಂದಕ್ಕೆ ಹೋಗ್ತಾ ಇಲ್ಲ ಈ ದೇವರು ಅಥವಾ ಧರ್ಮ ಇವೆಲ್ಲ ಇರೋದು ಒಂದು ಆಧ್ಯಾತ್ಮದ ಕಡೆಗೆ ಹೋಗೋದಕ್ಕಿರುವಂತ ಮಾರ್ಗಗಳು ಹಾಗಾದ್ರೆ ಈ ಮಾರ್ಗದಲ್ಲಿ ಹೋದಾಗ ನಾವು ತಲುಪ್ತೀವಲ್ಲ ತಾಣ ಆ ತಾಣ ನಾವು ಎಲ್ಲಿಗೆ ತಲುಪಬೇಕು ಸರ್ ಈಗ ನಾನು ಊರಿಗೆ ಹೋಗ್ಬೇಕು ಮೈಸೂರಿಗೆ ಹೋಗ್ಬೇಕು ಅಂತ ನಾನು ಭಾವಿಸಿದ್ರೆ ಅದು ನಾನು ಕಾರಲ್ಲೂ ಹೋಗ್ಬೋದು ಜಟ್ಕಾ ಬಂಡಿನಲ್ಲೂ ಹೋಗ್ಬೋದು ನಡ್ಕೊಂಡು ಹೋಗ್ಬೋದು ವಿಮಾನದಲ್ಲೂ ಹೋಗ್ಬೋದು ರೈಲ್ನಲ್ಲೂ ಹೋಗ್ಬೋದು ನೀವು ಹೇಳಿದಾಗೆ ಇವೆಲ್ಲ ಮಾರ್ಗಗಳು ಅಂತ ಗೊತ್ತಾಯ್ತು ಸರ್ ನನ್ಗೆ ಹಾಗಾದ್ರೆ ತಲುಪುವ ಜಾಗ ಎಲ್ಲಿ ತಲುಪುವ ಜಾಗ ಎಲ್ಲಿ ಮಂಗಳನವರೆಗೆ ಹೋದ್ವಿ ಮಂಗಳನ ತನಕ ಮುಟ್ಟಿದ್ವಿ ನಾವು ಮನಸ್ಸನ್ನ ಮುಟ್ಲೇ ಇಲ್ಲ ಅಲ್ವಾ ಹೌದು ಮಂಗಳನವರೆಗೂ ಹೋಗಿದ್ದೀವಿ ಆದ್ರೆ ಮನಸ್ಸುಗಳನ್ನ ನಾವು ಮುಟ್ಟಕ್ಕಾಗ್ಲೇ ಇಲ್ಲ ನಾವು ಹೋಗ್ಬೇಕಾಗಿರುವಂತದ್ದು ಆಧ್ಯಾತ್ಮ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಎ ಜರ್ನಿ ನಂಬರ್ ಒನ್ ಆಧ್ಯಾತ್ಮ ಅನ್ನುವಂಥದ್ದು ಒಂದು ಜರ್ನಿ ಅಲ್ಲ ಇಟ್ ಈಸ್ ಎ ಟ್ರಾನ್ಸ್ಫಾರ್ಮೇಶನ್ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಜಸ್ಟ್ ಇಟ್ ಈಸ್ ಎ ಫ್ಲಿಪ್ ಆಫ್ ಯುವರ್ ನಾಲೆಡ್ಜ್ ನಮಗೆ ಗೊತ್ತಿರ್ತಕ್ಕಂಥ ಒಂದು ಅಲ್ಪ ಜ್ಞಾನದಿಂದ ವಿಸ್ತಾರವಾದಂತಹ ಒಂದು ಜ್ಞಾನದ ಕಡೆ ಅಷ್ಟೇ ಅದೇ ದಾರಿನಲ್ಲಿ ಇದ್ದೀವಿ ಅಂತ ಖುಷಿ ಆಗ್ತಾ ಇದೆ ಸರ್ ಯಾಕೆಂದ್ರೆ ಪರಿವರ್ತನೆ ಮಾಡಬೇಕು ಜನ ಅವರನ್ನ ಅವರೇ ಅರ್ಥ ಮಾಡ್ಕೊಂಡಿಲ್ಲ ಅಂತ ನಾವು ತರಬೇತಿ ಮಾಡಿಕೊಂಡು ವ್ಯಕ್ತಿತ್ವ ವಿಕಸನದ ಮೂಲಕ ಪ್ರಯತ್ನ ಪಡ್ತಾ ಇದ್ದೇವೆ ಅದರಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಆರು ಅಂಶಗಳಲ್ಲಿ ಒಂದು ಆಧ್ಯಾತ್ಮದ ಅಂಶವೂ ಕೂಡ ಮುಖ್ಯ ನಾವು ಒಂದು ರೀತಿ ಸಕಾರಾತ್ಮಕತೆ ಕಡೆಗೆ ಇರುವ ವ್ಯಕ್ತಿಗಳು ಮತ್ತು ಸಮಾಜಕ್ಕೆ ಒಳ್ಳೆಯದನ್ನ ಹಿತವನ್ನ ಬಯಸುವ ವ್ಯಕ್ತಿಗಳನ್ನ ನಾನು ಆಧ್ಯಾತ್ಮದ ಒಂದು ವಿಚಾರ ಇರುವಂತಹ ವ್ಯಕ್ತಿಗಳು ಅಂತ ಗುರುತಿಸ್ಲಿಕ್ಕೆ ಆರಂಭ ಮಾಡಿದ್ದೇನೆ ಸರ್ ತಮ್ಗೆ ಏನನ್ಸುತ್ತೆ ನೋಡಿ ಇದು ಎರಡು ಒಂದು ಎಕ್ಸಾಂಪಲ್ಗೆ ಒಂದು ಒಂದು ಕಾರ್ ಇದೆ ಆ ಕಾರ್ಗೆ ನಾವು ಏನೆಲ್ಲ ಮಾಡ್ತೀವಿ ಅದಕ್ಕೆ ಒಳ್ಳೆ ಎಕ್ಸ್ಟೀರಿಯರ್ ಇಂಟೀರಿಯರ್ ಡಿಸೈನ್ ಎಲ್ಲ ಮಾಡಿಸ್ತೀವಿ ಅದಕ್ಕೆ ಕಂಡೀಷನ್ ಮಾಡ್ತೀವಿ ಒಳ್ಳೆ ಸರ್ವಿಸ್ ಮಾಡಿಸ್ತೀವಿ ಅದನ್ನ ಬಹಳ ಮುದ್ದಾಗಿ ಇಟ್ಕೋತೀವಿ ನೋಡೋದಕ್ಕೆ ಅಂದ ಚಂದ ಮತ್ತೆ ಅದರಲ್ಲಿರುವಂತ ಪವರ್ಫುಲ್ ಇಂಜಿನ್ಸ್ ಇದೆಲ್ಲ ಮಾಡ್ತೀವಿ ನಾವು ಆದ್ರೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಈ ಕಾರ್ನ ಓಡಿಸೋದಕ್ಕೆ ಬೇಕಾಗಿರೋದು ಯಾರು ಡ್ರೈವರ್ ಅವನು ಎಷ್ಟು ಪ್ರಬಲನಾಗಿದ್ದಾನೆ ಅದು ಇಂಪಾರ್ಟೆಂಟ್ ನಾವು ಟೈಮ್ ಮ್ಯಾನೇಜ್ಮೆಂಟ್ ಇರ್ಬೋದು ಫಿನಾನ್ಸ್ ಮ್ಯಾನೇಜ್ಮೆಂಟ್ ಇರ್ಬೋದು ಬೇಕಾದಷ್ಟು ರೀತಿ ಬೇರೆ ಬೇರೆ ಮ್ಯಾನೇಜ್ಮೆಂಟ್ಸ್ ಇದೆ ಇದನ್ನೆಲ್ಲ ಮಾಡುವಂತ ವ್ಯಕ್ತಿಗೆ ಏನ್ ಮ್ಯಾನೇಜ್ ಮಾಡ್ಕೊಂಡಿದ್ದೀವಿ ಇದನ್ನೆಲ್ಲ ಡ್ರೈವ್ ಮಾಡುವಂತ ಅವನು ಯಾರು ಡ್ರೈವರ್ಗೆ ಅವನು ಯಾವ ಅವಸ್ಥೆಯಲ್ಲಿ ಇದ್ದಾನೆ ಡ್ರೈವ್ ಮಾಡುವ ಡ್ರೈವರ್ಗೆ ತಾವು ಹೋಲಿಸ್ತಾ ಇದ್ದೀರಿ ಹೌದು ಸರ್ ದೈಹಿಕವಾಗಿ ತಾವೇ ಒಂದು ಉದಾಹರಣೆ ಕಣ್ಣಿನಲ್ಲಿ ದೋಷ ಉಂಟಾದರೂ ಕೂಡ ಆಧ್ಯಾತ್ಮ ಶಕ್ತಿಯಿಂದ ತಮ್ಮ ಒಂದು ಆಂತರಿಕ ಶಕ್ತಿಯಿಂದ ಮತ್ತೆ ಸ್ವಲ್ಪ ದೃಷ್ಟಿ ಬರುವ ಹಾಗೆ ನೀವು ನಿರ್ಮಾಣ ಮಾಡಿಕೊಂಡ್ವಿ ಅಂತ ಹೇಳಿದ್ರು ನಾನು ಈ ದೈಹಿಕ ವಿಚಾರಗಳ ಬಗ್ಗೆ ಕೆಲವು ಮಾತು ತಮ್ಮಿಂದ ನಿರೀಕ್ಷೆ ಮಾಡಿದ್ದೇನೆ ನೋಡಿ ಒಂದು ನಾವು ಯಾವಾಗ್ಲೂ ಒಂದು ತಪ್ಪು ಕಲ್ಪನೆ ಮೇಲೊಬ್ಬ ಇದ್ದಾನೆ ಅವನು ನಮ್ಮನ್ನ ಸೃಷ್ಟಿ ಮಾಡ್ತಾನೆ ಮೇಲೊಬ್ಬ ಇದ್ದಾನೆ ಅವನೇ ಆಡಿಸ್ದಂಗೆ ಇಲ್ಲ ಮೇಲೊಬ್ಬ ಇದ್ದಾನೆ ಅವನ್ ಹೆಂಗ ಆಡಿದ್ರೆ ಹಾಗೆಲ್ಲ ನಾವು ಆಡ್ಬೇಕು ಅಂತ ನಾವು ತಿಳ್ಕೊತೇವೆ ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮ್ಗೆ ಇವತ್ತು ಏನ್ ತಿಂಡಿ ತಿಂದ್ರಿ ನೀವು ಜೆ ಪಿ ಅವರೇ ನಾನು ಚಪಾತಿ ತಿಂದೆ ಚಪಾತಿ ನೀವು ಚಪಾತಿ ತಿಂದ ನಂತರ ಕ್ರಮೇಣವಾಗಿ ಸ್ವಲ್ಪ ಹೊತ್ತು ಆದ್ಮೇಲೆ ಅದೇನೋ ಆಗ್ತಾ ಬಂತು ಚಪಾತಿ ಜೆ ಪಿ ಆಗೋಯ್ತು ಕರೆಕ್ಟ್ ಅಲ್ವಾ ಚಪಾತಿ ತಿನ್ನೋದು ಯಾಕೆ ಕ್ರಮೇಣವಾಗಿ ಅದು
ನಿಧಾನವಾಗಿ ಜೇಪಿ ಆಗೋಯ್ತು. ಇಂತಹ ಒಂದು ಚಪಾತಿನ ನೀವು ಜೆಪಿಯಾಗಿ ಕನ್ವರ್ಟ್ ಮಾಡುವಂತ ಶಕ್ತಿ ನಿಮ್ಮ ಒಳಗಡೆ ಇದ್ದಾಗ ಯಾರೋ ಮೇಲೊಬ್ರು ಎಲ್ಲ ಮಾಡಿಸ್ತಿದ್ದಾರೆ ಅಂತ ಹೇಳುದು ಎಷ್ಟು ಸರಿ? ನಾವು ಈ ಒಂದು ಕೋಟ್ಯಾಂತರ ವರ್ಷದಿಂದ ಒಂದು ಸಿಂಗಲ್ ಸೆಲ್ಯುಲಾರ್ ಅಂದ್ರೆ ಒಂದು 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 ಸಿಂಗಲ್ ಸೆಲ್ಯುಲಾರ್ ಆರ್ಗ್ಯಾನಿಸಮ್ ಅಂತ ಏನ್ ಹೇಳ್ತೀವಿ, ಅದರಿಂದ ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ ಆದ ಜೀವರಾಶಿ ಜೀವಕೋಶ. ಇಷ್ಟು ಒಂದು ಒಳ್ಳೆಯ ಒಂದು ಸೊಫಿಸ್ಟಿಕೇಟೆಡ್ ಮಷಿನ್, ಒಂದು ಅದ್ಭುತವಾದಂತಹ ಒಂದು ಸೊಫಿಸ್ಟಿಕೇಟೆಡ್ ಗ್ಯಾಜೆಟ್ ಆಗಿದೆ ಈ ಬಾಡಿ. ಇವತ್ತು ಅಲ್ಲಿಂದ ಇಲ್ಲಿವರೆಗೂ ಈ ಒಂದು ಮಾಡಿಫಿಕೇಶನ್ ಏನಾಗಿದೆ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತೀವಿ. ದೇರ್ ಇಸ್ ಎ ಕಾಂಪಿಟೇಷನ್ ವಿತಿನ್ ಅಸ್, ದೇರ್ ಇಸ್ ಎ ಕಾಂಪಿಟೆನ್ಸಿ ವಿತಿನ್ ಅಸ್ ವಿಚ್ ಹಸ್ ಕ್ರಿಯೇಟೆಡ್. ನಮ್ಗೆ ಏನು ಅವಶ್ಯಕತೆ ಇತ್ತು ಮಾಡಿಫೈ ಆಗ್ತಾ ಬಂತು. ಜಿರಾಫೆಗೆ ಎಕ್ಸಾಂಪಲ್ ತಗೊಳ್ಳಿ, ಜಿರಾಫೆ ಕತ್ತಿ ಯಾಕೆ ಅಷ್ಟು ಉದ್ದ ಆಯ್ತು? ಅದಕ್ಕೆ ಬೇಕಿರ್ತಕ್ಕಂಥ ಹಣ್ಣು ಮೇಲಿದ್ದಾಗ ಅದು ತನ್ನ ಒಂದು ಡಿ ಎನ್ ಎ ಆರ್ ಎನ್ ಎ ನಲ್ಲಿ ಮಾಡಿಫೈ ಆಗ್ತಾ ಬರುತ್ತೆ. ಮಾಡಿಫೈ ಆಗ್ತಾ ಬಂದಾಗ ಮುಂದಿನ ಸಂತಾನ ಅದು ಅದಕ್ಕೆ ಪೂರಕವಾಗಿ ಬರುತ್ತೆ. ಸೊ ಇದು ಏನ್ ತೋರಿಸುತ್ತಪ್ಪ ಅಂತ ಹೇಳಿದ್ರೆ, ಅಹಂ ಬ್ರಹ್ಮಾಸ್ಮಿ, ನನ್ನ ದೇಹ ನನ್ನ ಮನಸ್ಸು ನಾನು ಎಲ್ಲ ನನ್ನ ಹಿಡಿತದಲ್ಲಿದೆ. ಸೊ ನನ್ನ ಹಿಡಿತದಲ್ಲಿ ಇರೋದನ್ನ ನನಗೆ ಹೇಗ್ ಬೇಕೋ ಆ ರೀತಿ ನಾನು ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಪರಿಶ್ರಮ ಪಟ್ಟರೆ ದೇರ್ ಇಸ್ ಎ ನ್ಯೂ ನ್ಯೂರೋಪಾತ್ ಯು ಕ್ಯಾನ್ ಕ್ರಿಯೇಟ್. ಕೆಲವು ಬೇರೆ ಬೇರೆ ಹಠಯೋಗ ಇಂಥದ್ರಲ್ಲೆಲ್ಲ ಬಹಳ ಅದ್ಭುತವಾಗಿ ನಮ್ಮ ದೇಹವನ್ನ ನಮ್ಮ ಆರ್ ಎನ್ ಎ ಡಿ ಎನ್ ಎನ್ ಎ ಕೂಡ ನಾವು ಬದಲಾಯಿಸ್ಕೊಳ್ಳುವಂತ ಶಕ್ತಿ ನಮ್ಮಲ್ಲಿದೆ. ಆ ಆರ್ ಎನ್ ಎ ಡಿ ಎನ್ ಎ ಬದಲಾಗಿರೋದು ಮತ್ತೆ ಮಾಡಿಫೈ ಆಗಿರೋದು ನಮ್ಮ ಸ್ವಂತ ಶಕ್ತಿಯಿಂದಲೇ, ಬಿಕಾಸ್ ಆಫ್ ದ ಡಿಸೈರ್, ನಮ್ಮಲ್ಲಿರುವಂತ ಒಂದು ಆಸೆ ಆಕಾಂಕ್ಷೆಯಿಂದಾನೆ ಈ ಒಂದು ಮಾಡಿಫಿಕೇಶನ್ ಆಗಿರೋದು. ಅಂತ ಅಂದಮೇಲೆ ಮುಂದಕ್ಕೆ ನಮ್ಗೆ ಏನ್ ಬೇಕೋ ಅನ್ಕಾನ್ಶಿಯಸ್ ಆಗಿ ಮಾಡಿದ್ದೀವಿ ಇಷ್ಟು ವರ್ಷ, ಇಷ್ಟು ದಿನ, ಇಷ್ಟು ಒಂದು ಹಿಸ್ಟ್ರಿ ಏನಿದೆ, ನಮ್ಮ ಎವಲ್ಯೂಷನರಿ ಹಿಸ್ಟ್ರಿ ಏನಿದೆ, ಇದನ್ನ ಅನ್ಕಾನ್ಶಿಯಸ್ ಆಗಿ ಮಾಡ್ಕೊಂಡು ಬಂದಿದ್ದೀವಿ. ಸ್ವಲ್ಪ ನಾವು ಕಾನ್ಶಿಯಸ್, ಅದ್ರ ಮೇಲೆ ಕಾನ್ಶಿಯಸ್ ಅಂದ್ರೆ ಅದ್ರ ಮೇಲೆ ಸ್ವಲ್ಪ ನಾವು ಗಮನ ಇಟ್ಟರೆ ಖಂಡಿತವಾಗ್ಲೂ ನಮ್ಮ ಒಂದು ಮಾಡಿಫಿಕೇಶನ್ ಏನಿದೆ ನಾವೇ ಮಾಡ್ಕೋಬಹುದು. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ನಾನು ಮಾಡ್ತಾ ಇರುವಂತಹ ಒಂದು ಕುಂಡಲಿನಿ ಯೋಗ. ಕುಂಡಲಿನಿ ಅನ್ನುವಂಥದ್ದು ಒಂದು ಪ್ರೈಮೋರ್ಡಿಯಲ್ ಲೈಫ್ ಸೋರ್ಸ್ ಎನರ್ಜಿ. ಆ ಎನರ್ಜಿಯೇ ನಮ್ಮ ಇಡೀ ನಮ್ಮ ಪೂರ್ತಿ ಜೀವನದ ಒಂದು ಎನರ್ಜಿ, ಲೈಫ್ ಸೋರ್ಸ್ ಎನರ್ಜಿ. ಅದರ ಮೂಲಕ ರಿಪೇರ್ ಮಾಡ್ಕೋಬಹುದಂತ, ಸೆಲ್ಫ್ ಹೆಲ್ಪ್ ಮಾಡ್ಕೋಬಹುದಂತ ಒಂದು ಶಕ್ತಿ ಅದಕ್ಕೆ ಇರುತ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಡಿಸೈರ್, ನಾನು ಹಿಂದೆ ಒಂದು ನಡೆನುಡಿ ಆಡಿಯೋನಲ್ಲಿ ಒಬ್ಬ ಕವಿ ಬರ್ಕೊಟ್ಟಿದ್ರು, ಇರಬೇಕು ನಮಗೆ ಅತೃಪ್ತಿ ಅಂತ ಒಂದು ಪದ ನೆನಪಿದೆ ನನಗೆ. ಏನಂದ್ರೆ ಸುಮಾರು ಜನ ಇರೋದ್ರಲ್ಲೇ ತೃಪ್ತಿ ಪಟ್ಕೊಂಡು ಇದ್ಬಿಡ್ತಾರೆ. ಯಾರೋ ಒಬ್ರು ಊಟ ಆಗ್ತಾ ಇದ್ರೆ ಸಾಕು, ಊಟ ಆಗ್ತಾರೆ ಲೈಫ್ ಸಾಕು ಅನ್ನುವಂಥದ್ದು. ಆ ನಮ್ಮೊಳಗೆ ಏನೋ ಒಂದು ಆಸೆ ಆಕಾಂಕ್ಷೆ ಅಥವಾ ಕಲಿಕೆಯ ಹಂಬಲ ಇವೆಲ್ಲ ಎಷ್ಟು ಮುಖ್ಯ ಆಗ್ತದೆ ಸರ್? ಎಷ್ಟು ಮುಖ್ಯ ಆಗುತ್ತೆ ಅಂತ ಕೇಳಿದ್ರೆ, ಈಗ ಒಬ್ಬ ಒಂದು ಒಂದು ಬೀಜ ಒಂದು ಡಬ್ಬಿನಲ್ಲಿ ಹಾಕಿಡ್ಬೋದು, ಅದೇ ಬೀಜವನ್ನ ಒಂದು ಕಲ್ಚರ್ ಆಗಿರುವಂತ ಫಲವತ್ತಾಗಿರುವಂತ ಒಂದು ಭೂಮಿನಲ್ಲೂ ಹಾಕ್ಬೋದು. ಡಬ್ಬಿನಲ್ಲಿ ಇಟ್ಟರೆ ಅದು ಬೀಜ ಸುಮ್ಮನೆ ಹಾಗೆ ಇರುತ್ತೆ ಮತ್ತು ಅದರ ಆಯಸ್ಸು ಕಳೆದೋಗುತ್ತೆ. ಅದೇ ಒಂದು ಬೀಜವನ್ನ ಒಂದು ಫಲವತ್ತಾದಂತ ಒಂದು ಭೂಮಿನಲ್ಲಿ ಹಾಕಿದಾಗ ಅದು ಒಂದು ಗಿಡವಾಗಿ ಬೆಳೆಯುತ್ತೆ, ಹೆಮ್ಮರವಾಗಿ ಬೆಳೆಯುತ್ತೆ. ಬೆಳೆಯೋದು ಮನುಷ್ಯನ ಒಂದು ಗುಣ. ಅದೇ ಒಂದು ಪ್ರಾಣಿ ತಗೊಳ್ಳಿ, ಒಂದು ಒಂದು ಲಕ್ಷ ವರ್ಷಗಳು ತಗೊಂಡ್ರೆ ಸಿಂಹ ಹಾಗೆ ಇದೆ, ಒಂದು ಲಕ್ಷ ವರ್ಷ ತಗೊಂಡ್ರೆ ಇರುವೆ ಹಾಗೆ ಇದೆ, ಆನೆ ಹಾಗೆ ಇದೆ. ಆದ್ರೆ ಒಂದು ಲಕ್ಷ ವರ್ಷದಲ್ಲಿ ಬೇಡ, 100 ವರ್ಷದಲ್ಲಿ ಮನುಷ್ಯನ ಬದಲಾವಣೆ ಎಷ್ಟಿದೆ. ನಮ್ಮ ತಾತ ಇದ್ದ ಹಾಗೆ ನಾನಿಲ್ಲ, ನಾನಿದ್ದ ಹಾಗೆ ನನ್ನ ಮೊಮ್ಮಕ್ಕಳಿರಲ್ಲ, ಅವರಿದ್ದ ಹಾಗೆ ಅವ್ರ ಮೊಮ್ಮಕ್ಕಳಿರಲ್ಲ. ಅಂದ್ರೆ ಇದರ ಅರ್ಥ ಏನಂದ್ರೆ ನಮ್ಮ ಜೀವನಾನೆ ಒಂದು ಮಹತ್ಕರವಾದಂತ ಒಂದು ಸಾಧನೆಗೋಸ್ಕರ ಮಾಡಿರ್ತಕ್ಕಂತ ಒಂದು ವಿನ್ಯಾಸ. ಈ ದೇಹ ಮನಸ್ಸು ಈ ನರ್ವಸ್ ಸಿಸ್ಟಮ್ ಇದೆಲ್ಲ ಸುಮ್ಮನೆ ಬಂದು ಹೋಗೋದಕ್ಕಾಗಿಲ್ಲ. ಎರಡನೇದು ನೋಡಿ, ನಮ್ಮ ಬದುಕು ಅನ್ನೋದೇ ಒಂದು ತೋರಿಸುತ್ತೆ ನಾವು ಇವತ್ತು ಒಂದು ಸಮಾಜದಲ್ಲಿ ಬದುಕ್ತಾ ಇದ್ದೀವಿ, ಎಷ್ಟು ಕಂಫರ್ಟಬಲ್ ಆಗಿದ್ದೀವಿ, ಎಷ್ಟು ಸುಖವಾಗಿದ್ದೀವಿ. ಒಂದು ಮನೆ ಇದೆ, ಮತ್ತೆ ನಮಗೆ ನಮ್ದು ಅಂತ ಒಂದು ಊರಿದೆ, ಒಂದು ರಸ್ತೆ ಇದೆ, ಆ ರಸ್ತೆಯಲ್ಲಿ ನಾನು ಓಡಾಡ್ಲಿಕ್ಕೆ ಒಂದು ಲೈಟ್ ಕಂಬ ಇದೆ, ಎಲ್ಲವೂ ಇದೆ. ಇದು ಎಲ್ಲಿಂದ ಬಂತು? ಯಾರೋ ಒಬ್ರು ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಮಾಡಿದ್ರಿಂದ ಬಂತು. ನಾನು ಚೆನ್ನಾಗಿದ್ದೀನಿ, ಬೇರೆಯವರು ಚೆನ್ನಾಗಿರ್ತಾರೆ. ತಾವು ಕೇಳಿದ ಪ್ರಶ್ನೆ, ನಾನು ಏನು ಆಸೆ ಆಕಾಂಕ್ಷೆ ಇಲ್ದಿರ ಬದುಕಬಹುದು, ಆದ್ರೆ ಆ ರೀತಿ ಬದುಕೋದಕ್ಕೆ ನಾವು ಹುಟ್ಟಿಲ್ಲ. ಒಂದು ಥಾಮಸ್ ಆಲ್ವಾ ಎಡಿಸನ್ ತನ್ನ ಮನೆಯಲ್ಲಿ ಬೆಳಗ್ತಾ ಇರುವಂತಹ ದೀಪ
ಒಳಗಡೆ ಇದ್ರೆ ಬರೀ ನನ್ನ ರೂಮ್ಗೆ ಮಾತ್ರ ನನ್ನ ಮನೆಗೆ ಮಾತ್ರ ಬೆಳಕು ಬರ್ತದೆ ಅಂತ ಅವ್ರೇನ್ ಮಾಡೋರಂತೆ, ಹೊರಗಡೆ ರಾತ್ರಿ ಸಂಜೆ ಆದ್ಮೇಲೆ ಅದನ್ನ ಹೊರಗಡೆ ಹೋಗಿ ಇಟ್ಬಿಡ್ತಿದ್ರಂತೆ, ನಾಲ್ಕು ಮನೆಗೆ ರಸ್ತೆಗೆ ನಾಲ್ಕು ಮನೆಗೆ ಸ್ವಲ್ಪ ಅದು ಬೆಳಕು ಬರಲಿ ಅಂತ ಹೇಳಿ. ಇದು ಮನುಷ್ಯನ ಜೀವನ. ಮನುಷ್ಯನಾಗಿ ಒಂದು ಸಾರಿ ಹುಟ್ಟಿದ ಮೇಲೆ ತನ್ನ ಪ್ರಾಣಿ ತರ ಜೀವನ, ಪ್ರಾಣಿ ಜೀವನ ಏನು, ತಾನು ತನ್ನ ತನ್ನ ಜೀವನ ಅಷ್ಟೇ. ಸೊ ಅದಕ್ಕೆ ಬೇರೆ ಯಾವುದೇ ಸ್ಕೋಪ್ ಇರೋದಿಲ್ಲ, ಅದಕ್ಕೆ ಅಷ್ಟೇ ಜೀವನ. ಅದಕ್ಕೆ ಅದಕ್ಕೆ ಒಂದು ಸರ್ವೈವಲ್ ಮೋಡ್ ಅಂತ ಹೇಳ್ತಾರೆ. ತಾನು ಊಟಕ್ಕೋಸ್ಕರ ಪರಿತಪಿಸುತ್ತೆ, ಮತ್ತೆ ತನ್ನ ಸೆಕ್ಯೂರಿಟಿ, ತಾನು ಸೇಫ್ಟಿಯಾಗಿ ಎಲ್ಲಿರ್ಬೇಕು ಏನೋ ಅನ್ನೋದ್ರ ಬಗ್ಗೆ ಪರಿತಪಿಸುತ್ತೆ, ಮತ್ತು ಮೂರನೇದು ತನ್ನ ವಂಶವನ್ನ ಹೇಗೆ ನಾನು ಮುಂದಕ್ಕೆ ತಗೊಂಡೋಗ್ಲಿ, ಇಷ್ಟೇ ಅದರ ಒಂದು ಇಟ್ಸ್ ಅ ಸರ್ವೈವಲ್ ಮೋಡ್, ಅದರ ಕೆಲಸ ಇಷ್ಟೇ. ಆದ್ರೆ ಒಂದು ಸಾರಿ ಮನುಷ್ಯನಾಗಿ ಮಾತುಗಳನ್ನ ನಾನು ಗಮನಿಸಿದಾಗ, ನಾನು ದೂರದರ್ಶನಕ್ಕೆ ಒಂದು 2000 ಜನ ಸಾಧಕರನ್ನ ವಿವಿಧ ಕ್ಷೇತ್ರಗಳವ್ರನ್ನ ಸಂದರ್ಶನ ಮಾಡಿದ್ದೇನೆ. ಅವರೆಲ್ಲರೂ ಕೂಡ ಸಮಾಜ ಮುಖಿಯಾಗಿ ಸಮಾಜಕ್ಕೆ ನಮ್ಮಿಂದ ಏನು ಕೊಡುಗೆಯನ್ನ ನೀಡಬಹುದು ಅಂತ ಆಲೋಚನೆ ಮಾಡಿದವರೇ ಆಗಿದ್ರು ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ. ಹಾಗಾದ್ರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಮಾಜ ಮುಖಿಯಾಗಿ ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನ ನೀಡಿದರೆ ನಮ್ಮ ಈ ಜನ್ಮ ಸಾರ್ಥಕ ಆಗುತ್ತೆ ಅಂತ ಅನಿಸ್ತಾ ಇದೆ ಸರ್, ಏನಂತೀರಿ ಸರ್? ಖಂಡಿತವಾಗಿ ಮನುಷ್ಯ ಜನ್ಮ ಅನ್ನುವಂಥದ್ದು ಹೇಳಿದ್ನಲ್ಲ, ಸುಮ್ಮನೆ ಬಂದು ಸುಮ್ಮನೆ ಹೋಗುವಂಥದ್ದಲ್ಲ. ಸೊ ಏನಾದರೂ ಒಂದು ಕೊಟ್ಟು ಹೋಗ್ಬೇಕು ಮನುಷ್ಯ ಅಂತ ಹುಟ್ಟಿದ ಮೇಲೆ, ಏನಾದರೂ ಒಂದು ಕೊಟ್ಟು ಹೋಗ್ಬೇಕು, ಆಗ ಮಾತ್ರ ಅವನ ಜೀವನ ಸಾರ್ಥಕ ಆಗುತ್ತೆ. ಸುಮ್ಮನೆ ಬಂದೆ ನನ್ನದ್ ನಾನು ನೋಡ್ಕೊಂಡೆ ಹೋದೆ ಅಂದ್ರೆ ಪ್ರಾಣಿಗೊಂದು ವ್ಯತ್ಯಾಸನೇ. ಸರ್, ಯು ರೈಸ್ ವೆಲ್ನೆಸ್ ಅನ್ನೋ ಒಂದು ಸಂಸ್ಥೆಯನ್ನ ನಡೆಸ್ಕೊಂಡು ಬರ್ತಾ ಇದ್ದೀರಿ, ಅದ್ರ ಬಗ್ಗೆ ಒಂದೆರಡು ಮಾತು. ಈ ಯುರೈಸ್ ಅನ್ನೋಂಥದ್ದು ಇದು ಒಂದು ಮೂಮೆಂಟ್, ಇದು ಯೂನಿವರ್ಸಲ್ ರಿಯಲೈಸೇಷನ್ ಆಫ್ ಇನ್ನರ್ ಸ್ಟ್ರೆಂತ್ ಎಕ್ಸ್ಪ್ಯಾನ್ಷನ್. ಯೂನಿವರ್ಸಲ್ ರಿಯಲೈಸೇಷನ್ ಆಫ್ ಇನ್ನರ್ ಸ್ಟ್ರೆಂತ್ ಅಂದ್ರೆ ಈ ಬ್ರಹ್ಮಾಂಡದ ಒಂದು ಶಕ್ತಿಯನ್ನ ನಿನ್ನೊಳಗೆ ಕಾಣುವಂತ. ಈ ಬ್ರಹ್ಮಾಂಡವೇ ನೀನು, ಈ ಬ್ರಹ್ಮಾಂಡದಲ್ಲಿ ಏನೇನಿದೆ ಅದಷ್ಟು ನಿನ್ನಲ್ಲಿ ಅಡಗಿದೆ. ಅದನ್ನ ಹ್ಯಾಕ್ ತಿಳ್ಕೊಬೇಕು, ಅದನ್ನ ಅನ್ಲಾಕ್ ಮಾಡ್ಬೇಕು. ಅದೊಂದು ಖಜಾನೆ, ಒಂದು ಭಂಡಾರ. ಆ ಭಂಡಾರನ ನಾವು ಓಪನ್ ಮಾಡ್ಬೇಕು. ಆ ಓಪನ್ ಮಾಡೋದು ಹೇಗೆ ಅನ್ನೋದು ಹೇಳ್ಕೊಡೋದೇ ಈ ಒಂದು ಮೂಮೆಂಟು. ಆ ಭಂಡಾರವನ್ನ ಯಾರ್ಯಾರು ಪಡ್ಕೊಂಡಿದ್ದಾರೆ ಅವರುಗಳೆಲ್ಲ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. ಸೊ ಅದೇ ರೀತಿ ನೀವು ಹೇಳಿದ ಪ್ರಶ್ನೆಗೆ, ಒಬ್ಬ ವ್ಯಕ್ತಿ ಸುಮ್ಮನೆ ಬಂದು ಹೋಗ್ಬೇಕಾ ಅಥವಾ ಅವನು ದೊಡ್ಡ ವ್ಯಕ್ತಿ ಆಗ್ಬೇಕಂದ್ರೆ, ಅದು ಅವನು ದೊಡ್ಡ ವ್ಯಕ್ತಿ ಆಗ್ಬೇಕು ಅಂತ ಹೇಳಿದ್ರೆ ಅವನಲ್ಲಿ ಇರುವಂತ ಶಕ್ತಿ ಅವನಿಗೆ ಗುರ್ತಕ್ಕೆ ಬಂದ್ರೆ ಅವನು ಖಂಡಿತವಾಗ್ಲೂ ಯಾವುದು ಚಿಕ್ಕ ಕೆಲಸ ಮಾಡೋದಿಲ್ಲ. ಜೆ ಪಿ ತರ ಎಲ್ಲ ದೊಡ್ಡ ಕೆಲಸ ಮಾಡ್ತಾನೆ. ನೀವು ಹೇಳಿದ್ರಿ ಜೆ ಪಿ ತರ ಅಂತ ಹೇಳಿದ್ರಿ. ಈಗ ನೀವು ನಮ್ಮ ಕೆಲಸ ಚಟುವಟಿಕೆಗಳನ್ನ ಗಮನಿಸ್ತಾ ಇದ್ದೀರಿ. ನಾವು ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗಿ ಮಾಡ್ತಾ ಇರುವ ಚಟುವಟಿಕೆಗಳ ಬಗ್ಗೆ ಏನನ್ನಿಸ್ತಾ ಇದೆ? ನೀವು ಮಾಡ್ತಾ ಇರುವಂತ ಚಟುವಟಿಕೆಗಳು ಇವತ್ತಿನ ಸಮಾಜಕ್ಕೆ, ಒಬ್ಬ ವ್ಯಕ್ತಿಗೆ, ಪ್ರತಿಯೊಬ್ಬ ವ್ಯಕ್ತಿಗೆ, ಪ್ರತಿಯೊಂದು ಸಮಾಜಕ್ಕೂ ಬೇಕಾಗಿರ್ತಕ್ಕಂಥದ್ದು, ಬಹಳ ಬೇಕಾಗಿರ್ತಕ್ಕಂಥದ್ದು, ಮತ್ತು ಆಹಾರ ನೀರಿಗಿಂತ ಹೆಚ್ಚು ಮುಖ್ಯವಾಗಿರುವಂಥದ್ದು. ಯಾಕೆ ಅಂದ್ರೆ ಇವತ್ತಿನ ಸಮಾಜ, ನಾವು ಇರುವಂತ ಸಮಾಜ ಬಹಳ ಮುಂದುವರೆದಂತ ಸಮಾಜ, ಅಡ್ವಾನ್ಸ್ಡ್ ಸೊಸೈಟಿ. ಎನಿ ಸೊಸೈಟಿ ಯಾವ್ದಾದ್ರು ಆಗಿರ್ಬೋದು, ಅದು ನಮ್ಮ ಭಾರತ ದೇಶದ್ದೇ ಆಗಿರ್ಬೋದು, ಬೇರೆ ದೇಶಗಳದ್ದೇ ಆಗಿರ್ಬೋದು, ಸಮಾಜ ಬಹಳ ತೀವ್ರಗತಿಯಲ್ಲಿ ಮುನ್ನಡೀತಾ ಇದೆ. ಸಮಾಜ ಬಹಳ ತೀವ್ರಗತಿಯಲ್ಲಿ ಮುನ್ನಡೀತಾ ಇದ್ದಾಗ ಮನುಷ್ಯರಾಗಿರುವಂತವ್ರು ನಾವು ಅದಕ್ಕೆ ಸಜ್ಜಾಗಬೇಕು. ಅದಕ್ಕೆ ಸಜ್ಜಾಗದೇ ಇದ್ರೆ ಆ ಸಮಾಜದಲ್ಲಿ ನಾವು ಬದುಕಿರಕ್ಕೆ ಕಷ್ಟ ಆಗುತ್ತೆ, ಮತ್ತೆ ಆ ಸಮಾಜವನ್ನ ಮುಂದೆ ತಗೊಂಡೋಗೋದು ಕಷ್ಟ ಆಗುತ್ತೆ. ಸೊ ಆ ಎಜುಕೇಶನ್ ಅನ್ನೋದು ಬೇಕಿವತ್ತು. ಯಾವ ಎಜುಕೇಶನ್ನು? ಆ ಒಂದು ಸಮಾಜವನ್ನು ಅರ್ಥ ಮಾಡಿಕೊಂಡು ಹೇಗೆ ನಾವು ಬದುಕಿ ಬಾಳ್ಬೇಕು ಅನ್ನೋ ಅಂತ ಒಂದು ಎಜುಕೇಶನ್. ಸ್ಕೂಲ್ಗೆ ಹೋಗೋ ಎಜುಕೇಶನ್ ಬೇರೆ, ಅಕಾಡೆಮಿಕ್ ಎಜುಕೇಶನ್ ಬೇರೆ. ನೀವು ಮಾಡ್ತಾ ಇರೋ ಒಂದು ವ್ಯಕ್ತಿ ವಿಕಸನ, ವ್ಯಕ್ತಿಯೇ ವಿಕಾಸ ಆಗದೇ ಇದ್ರೆ ಹೇಗೆ ಒಂದು ಸಮಾಜ ವಿಕಾಸ ಆಗುತ್ತೆ? ವ್ಯಕ್ತಿ ವಿಕಾಸ ಆಗದೆ ಒಂದು ಸಮಾಜ ವಿಕಾಸ ಆಗ್ಬಿಟ್ರೆ ಅದು ಅನರ್ಥ ಆಗುತ್ತೆ. ಅದೇ ಆಗ್ತಾ ಇರೋದು ಇವಾಗೆಲ್ಲ. ಸುಮ್ಮನೆ ನಾವು ಕರಪ್ಷನ್ ಇದೆ, ಅದಿದೆ, ಇದಿದೆ, ಇದಿದೆ, ಅದಿದೆ ಅಂತ ಹೇಳೋ ಬದಲು ನಮ್ಮನ್ನ ನಾವು ನೋಡುವಂತ ದೃಷ್ಟಿ, ನಡೆಯುವಂತ ಒಂದು ನಮ್ಮ ನಡೆ ನುಡಿ ಎಲ್ಲ ಬದಲಾಗ್ತಾ ಹೋದ್ರೆ ಸಮಾಜ ಅನ್ನೋದು ಸಪರೇಟ್ ಅಲ್ಲ, ಅದರಲ್ಲಿ ನಾವುಗಳೆಲ್ಲ ಸೇರಿದನ್ನ ಸಮಾಜ. ನಾವು ಸರಿ ಹೋದ್ರೆ ಸಮಾಜ ಸರಿ ಹೋಗ್ಬಿಡುತ್ತೆ. ಅಂತ ಒಂದು ಕಸೂತಿ ಕೆಲಸವನ್ನ ತಾವು ಮಾಡ್ತಾ ಇದ್ದೀರಾ. ಅದು ಬಹಳ ಬಹಳ ಉನ್ನತವಾದಂಥದ್ದು, ಮತ್ತು ಬಹಳ ಈ ಒಂದು ಕಾಲಘಟ್ಟದಲ್ಲಿ ಬಹಳ ಬೇಕಾಗಿರುವಂಥದ್ದು. ತಾವು ತುಂಬಾನೇ ಚೆನ್ನಾಗಿ ಹೇಳಿದ್ರಿ. ಸೆಲ್ಫ್ ಎಜುಕೇಶನ್ ಇಂದಾಗಿ ನಾವೆಲ್ಲರೂ ವ್ಯಕ್ತಿಗಳು ಶಕ್ತಿ ಆದರೆ ಖಂಡಿತವಾಗಿ ಈ ಒಂದು ಸಮಾಜ ನಿರ್ಮಾಣಕ್ಕೆ ಅದು ಸಾಧ್ಯ ಆಗುತ್ತೆ. ಗುರುದಾಸ್ ಅವರೇ,
ತಮ್ಮೆಲ್ಲ ಅನಿಸಿಕೆ ಅಭಿಪ್ರಾಯಗಳಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಮಸ್ಕಾರ ಸರ್. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗಿವಿಂಗ್ ದಿಸ್ ವಂಡರ್ಫುಲ್ ಪ್ಲಾಟ್ಫಾರ್ಮ್. ನಮ್ಮಿಬ್ಬರ ಮಾತುಕತೆ ಹೇಗನ್ನಿಸ್ತು ವೀಕ್ಷಕರೇ, ದಯಮಾಡಿ ಕಾಮೆಂಟ್ ಮಾಡಿ. ಇಂಥ ವಿಡಿಯೋಗಳನ್ನ 4-6 ಜನಕ್ಕೆ ಕಳುಹಿಸಿ ಮತ್ತೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.